ಭೀಮಾ ಸಿನಿಮಾ ಆಗಸ್ಟ್ 9ರಂದು ರಿಲೀಸ್ ಆಯಿತು. ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶಿಸಿರುವ ಸಿನಿಮಾ ಇದು. ಈ ಕಾರಣಕ್ಕೆ ಚಿತ್ರದ ಬಗ್ಗೆ ಪ್ರೇಕ್ಷಕರಿಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಸಾಕಷ್ಟು ರಾ ಆಗಿ ಸಿನಿಮಾ ಮೂಡಿ ಬಂದಿದೆ ಎನ್ನುವುದು ಹಲವರ ಅಭಿಪ್ರಾಯ. ಈ ಸಿನಿಮಾದ 3 ದಿನದ ಗಳಿಕೆ 10 ಕೋಟಿ ರೂಪಾಯಿ ದಾಟಿದೆ ಎಂದು ಬಾಕ್ಸ್ ಆಫೀಸ್ ಬಗ್ಗೆ ಲೆಕ್ಕ ಕೊಡುವ ಸ್ಯಾಟ್ನಿಕ್ ವರದಿ ಮಾಡಿದೆ. ಇದು ನಿರ್ಮಾಪಕರ ಮುಖದಲ್ಲಿ ನಗು ಮೂಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಯಾವುದೇ ಚಿತ್ರಗಳು ಗೆದ್ದು ಬೀಗಿರಲಿಲ್ಲ. ಈಗ ಭೀಮಾ ಚಿತ್ರದಿಂದ ಸಿನಿಮಾ ಮಂದಿರಗಳಿಗೆ ಕಳೆ ಬಂದಿದೆ. ಭೀಮಾ ಸಿನಿಮಾದಲ್ಲಿ ಸಮಾಜಕ್ಕೆ ಸಂದೇಶ ಸಾರುವ ಕಥೆಯನ್ನು ಇಡಲಾಗಿದೆ. ಬೆಂಗಳೂರಿನಲ್ಲಿ ನಡೆಯೋ ಮಾದಕ ವಸ್ತು ದಂಧೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಆಗಿದೆ. ಇದಕ್ಕೆ ದುನಿಯಾ ವಿಜಯ್ ಆಯ್ಕೆ ಮಾಡಿಕೊಂಡ ಭಾಷೆ ಸಖತ್ ರಗಡ್. ಈಗ ಭೀಮಾ ಸಿನಿಮಾ 3 ದಿನಕ್ಕೆ 11.15 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ವರದಿಯಾಗಿದೆ. ಮೊದಲ ದಿನ ಭೀಮಾ ಚಿತ್ರ 3.95 ಕೋಟಿ ರೂಪಾಯಿ ಬಾಚಿಕೊಂಡಿತ್ತು. ಎರಡನೇ ದಿನ 3.4 ಕೋಟಿ ರೂಪಾಯಿ, ಹಾಗೆ ಭಾನುವಾರ 3.80 ಕೋಟಿ ರೂಪಾಯಿ ಸಿನಿಮಾ ಗಳಿಕೆ ಮಾಡಿದೆ. ಈ ಮೂಲಕ ಚಿತ್ರದ ಒಟ್ಟಾರೆ ಗಳಿಕೆ 11.15 ಕೋಟಿ ರೂಪಾಯಿ ಆಗಿದೆ. ಇದು ಚಿತ್ರತಂಡದ ಖುಷಿಯನ್ನ ಹೆಚ್ಚಿಸಿದೆ. ಸಿನಿಮಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಲೆಕ್ಷನ್ ಮಾಡಲಿ ಎಂದು ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ಆಗಸ್ಟ್ 13 ಮತ್ತು 14ರಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರುವ ಕಲಾವಿದರ ಸಂಘದ ಕಟ್ಟಡದಲ್ಲಿ ಹೋಮ ಮಾಡಲು ನಿರ್ಧರಿಸಲಾಗಿದೆ. ನಟ ದರ್ಶನ್ ಜೈಲು ಸೇರಿರುವ ಕಾರಣದಿಂದ ಈ ಪೂಜೆಯನ್ನ ಮಾಡಲಾಗ್ತಾ ಇದೆಯೇ ಎಂಬ ಅನುಮಾನ ಅನೇಕರಿಗೆ ಇತ್ತು. ಈ ಕುರಿತಂತೆ ರಾಕ್ಲೈನ್ ವೆಂಕಟೇಶ್ ಅವರು ಉತ್ತರಿಸಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ಗಾಗಿ ಪೂಜೆ ಮಾಡಲಾಗ್ತಾ ಇದೆ ಎಂಬ ಭಾವನೆ ಯಾರಾದರೂ ಇಟ್ಟುಕೊಂಡಿದ್ರೆ ಅದನ್ನ ತೆಗೆದು ಬಿಡಿ. ದರ್ಶನ್ಗಾಗಿ ಪೂಜೆ ಮಾಡಿಸುವುದಾಗಿದ್ರೆ ನನ್ನ ಮನೆಯಲ್ಲಿ ಮಾಡ್ತಾ ಇದ್ದೆ ಎಂದು ಅವರು ಹೇಳಿದ್ದಾರೆ. ಹಿರಿಯ ನಟ ದೊಡ್ಡಣ್ಣ ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಹೋಮದ ಕುರಿತು ಸಂಪೂರ್ಣ ಮಾಹಿತಿಯನ್ನ ರಾಕ್ಲೈನ್ ವೆಂಕಟೇಶ್ ಅವರು ನೀಡಿದ್ರು. ಕಲಾವಿದರ ಸಂಘದಲ್ಲಿ ಆಗಸ್ಟ್ 13 ಮತ್ತು 14ರಂದು ನಡೆಯುವ ಪೂಜೆ ಏನು ಎಂದು ಅನೇಕರು ಕರೆ ಮಾಡಿ ಕೇಳ್ತಾ ಇದ್ರು. ಹೋಮ ಮತ್ತು ಪೂಜೆ ಹೊರತು ಬೇರೇನೂ ಇಲ್ಲ. ಕೋವಿಡ್ ಆದ ಬಳಿಕ ಹೋಮ ಮಾಡಬೇಕು ಅಂತ ಅಂದುಕೊಂಡಿದ್ವಿ. ಚಿತ್ರರಂಗದಲ್ಲೂ ಕೂಡ ಅನೇಕರನ್ನ ನಾವು ಕಳೆದುಕೊಂಡಿದ್ದೇವೆ. ಪೂಜೆ ಮಾಡಿಸುವ ಬಗ್ಗೆ ದೊಡ್ಡಣ್ಣ ಅವರು 1 ತಿಂಗಳು ಮುಂಚೆ ನನ್ನ ಬಳಿ ಪ್ರಸ್ತಾಪಿಸಿದ್ರು. ಈ ತಿಂಗಳ 14ನೇ ತಾರೀಕು ಒಳ್ಳೆಯ ದಿನ, ಆ ದಿನ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಇಡೀ ಚಿತ್ರರಂಗದ ಉಳಿವಿಗಾಗಿ ಏಳಿಗೆಗೋಸ್ಕರ ಈ ಹೋಮವನ್ನ ಮಾಡಬೇಕು ಅಂದುಕೊಂಡಿದ್ದೇನೆ. ಇಡೀ ಚಿತ್ರರಂಗದಲ್ಲಿ ಇದರಲ್ಲಿ ಭಾಗವಹಿಸಬೇಕು ಎಂಬುದಲ್ಲ, ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡುವಾಗ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ಕಾರ್ಮಿಕರ ಒಕ್ಕೂಟ ಮುಂತಾದಕ್ಕೆ ಆಹ್ವಾನವನ್ನ ನೀಡ್ತೇವೆ. ಆದರೆ ಈ ಪೂಜೆಗೆ ಆಹ್ವಾನ ನೀಡೋದು ಬೇಡ ಅಂತ ನಾನು ದೊಡ್ಡಣ್ಣ ಅವರಿಗೆ ಹೇಳಿದ್ದೇನೆ. ದರ್ಶನ್ ಜೈಲಿನಲ್ಲಿ ಇರುವಾಗ ತಮ್ಮ ಮದುವೆ ನಡೆಯುತ್ತೆ ಅಂತ ತರುಣ್ ಸುಧೀರ್ ಊಹಿಸಿರಲಿಲ್ಲ. ಆದರೆ ದರ್ಶನ್ಗೆ ಜಾಮೀನು ಸಿಗದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಮದುವೆ ನಡೆಯುವಂಥದ್ದು ಅನಿವಾರ್ಯ ಆಯಿತು. ನಟಿ ಸೋನಾಲ್ ಜೊತೆ ತರುಣ್ ಅವರು ಹಸೆಮಣೆ ಏರಿದ್ದಾರೆ. ಬಳಿಕ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಭಾವುಕರಾದರು. ಸಿನಿಮಾ ವಿಚಾರಕ್ಕೆ ಮಾತ್ರವಲ್ಲ, ವೈಯಕ್ತಿಕ ಜೀವನದಲ್ಲೂ ಕೂಡ ತರುಣ್ ಸುಧೀರ್ ಮತ್ತು ದರ್ಶನ್ ನಡುವೆ ಉತ್ತಮ ಒಡನಾಟ ಇದೆ. ಕೊಲೆ ಆರೋಪದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ತರುಣ್ ಸುಧೀರ್ ಮದುವೆಯಾಗಿದ್ದಾರೆ. ನಟಿ ಸೋನಾಲ್ ಮಂತೇರೋ ಜೊತೆ ತರುಣ್ ಸುಧೀರ್ ವಿವಾಹ ನೆರವೇರಿದೆ. ಈ ವೇಳೆ ತರುಣ್ ಸುಧೀರ್ ಅವರು ದರ್ಶನ್ ಬಗ್ಗೆ ಮಾತನಾಡ್ತಾ ಎಮೋಷನಲ್ ಆಗಿದ್ದಾರೆ. ಆಗಸ್ಟ್ 11ರ ದಿನಾಂಕ ಮೊದಲೇ ನಿರ್ಧಾರ ಆಗಿತ್ತು. ಹೀಗಾಗಿ ನಾನು ಬಹಳ ಗೊಂದಲದಲ್ಲೇ ಇದ್ದೆ. ಮದುವೆಗೆ ನನ್ನನ್ನು ಹೆಚ್ಚು ಒತ್ತಾಯಿಸಿದ್ದು ನಮ್ಮ ತಾಯಿ. ಅವರನ್ನ ಬಿಟ್ಟರೆ ದರ್ಶನ್, ಅವರು ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾರೆ. ಅವರು ಹೊರಬಂದ ಬಳಿಕ ನಾವು ಹೋಗಿ ಆಶೀರ್ವಾದವನ್ನು ಪಡಿತೇವೆ. ಜೀವನದಲ್ಲಿ ಇದು ಮಹತ್ವದ ಹಂತ. ಇದನ್ನು ನಮ್ಮ ಆತ್ಮೀಯರು ನೋಡಬೇಕು. ಅವರು ಇಲ್ಲ ಅಂದಾಗ ಎಮೋಷ್ನಲ್ ಆಗ್ತೇವೆ ಎಂದು ತರುಣ್ ಸುಧೀರ್ ಹೇಳಿದ್ದಾರೆ. ಯುಎಸ್ ಸಿನಿಮಾದ ರಿಲೀಸ್ ಬಗ್ಗೆ ಇನ್ನಿಲ್ಲದಂತಹ ಕುತೂಹಲ ಇದೆ. ಸಿನಿಮಾದ ಬಹುತೇಕ ಕೆಲಸ ಮುಗಿದಿದೆ, ಆದರೂ ಕೂಡ ಸಿನಿಮಾ ರಿಲೀಸ್ ಡೇಟ್ ಯಾಕೆ ಅನೌನ್ಸ್ ಆಗಿಲ್ಲ ಅನ್ನೋದೇ ಆಗಿದೆ. ಆದರೆ ಸಿನಿಮಾ ತಂಡವೇ ಈ ಒಂದು ಚಿತ್ರದ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಡ್ತಾ ಇದೆ. ಅದರ ಮೊದಲೇ ಸಿನಿಮಾದ ಡೈರೆಕ್ಟರ್ ಮತ್ತು ಹೀರೋ ರಿಯಲ್ ಸ್ಟಾರ್ ಉಪೇಂದ್ರ ಒಂದು ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಯುಎಸ್ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ.
ಕನ್ನಡದ ಬಹುನಿರೀಕ್ಷಿತ ಯುಐ ಸಿನಿಮಾ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ. ಈ ಬಗ್ಗೆ ಸ್ವತಃ ಉಪೇಂದ್ರ ಹೇಳಿಕೊಂಡಿದ್ದಾರೆ. ಆದರೆ ಈ ಒಂದು ವಿಷಯವನ್ನು ಯುಐ ಸಿನಿಮಾ ಪ್ರೆಸ್ ಮೀಟಲ್ಲಿ ಹೇಳಿಲ್ಲ ಬಿಡಿ. ಈ ಮೊದಲೇ ಹೇಳಿದಂತೆ ಗೌರಿ ಚಿತ್ರದ ಪತ್ರಿಕಾಗೋಷ್ಠಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಬಂದಿದ್ದರು. ಹಾಗೆ ಈ ಸಮಯದಲ್ಲಿ ಅಭಿಮಾನಿಗಳ ಪ್ರೀತಿಯ ಒತ್ತಾಯಕ್ಕೆ ಉಪೇಂದ್ರ ತಮ್ಮ ಯುಐ ಸಿನಿಮಾದ ಒಂದು ಸಣ್ಣ ಅಪ್ಡೇಟ್ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಯುಐ ಸಿನಿಮಾ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಟ್ಟರ್ ಸಿನಿಮಾಗಳನ್ನು ಕೊಟ್ಟಿರುವ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಇವರು ನಿರ್ದೇಶಿಸಿದಂತಹ ಸಿನಿಮಾಗಳು ಇಂದಿಗೂ ಕೂಡ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಕಳೆದ 3-4 ವರ್ಷಗಳಿಂದ ಗ್ರಹಣ ಕವಿದಿರುವ ಚಿತ್ರರಂಗದ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಚಿತ್ರರಂಗವನ್ನು ಉಳಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ದರ್ಶನ್ ಜೈಲು ಸೇರಿದ್ರಿಂದ ಕನ್ನಡ ಚಿತ್ರರಂಗದಲ್ಲಿ ದುಡಿಯುವ ಅದೆಷ್ಟೋ ಮಂದಿ ಕೆಲಸವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಚಿತ್ರರಂಗದಲ್ಲಿ ದುಡಿಯುವ ಲೈಟ್ ಮ್ಯಾನ್ಗಳು, ಕಾರ್ಪೆಂಟರ್ಗಳು, ಟೈಲರ್ಗಳು, ಪೇಂಟರ್ಗಳು, ಡ್ರೈವರ್ಗಳು, ಊಟ ಕೊಡುವವರು, ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡುವವರ ಬದುಕಿನ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಗ್ರಹಣ ಹಿಡಿದುಕೊಂಡಿದೆ. ಎಲ್ಲ ಗ್ರಹಣಗಳು 3-4 ಗಂಟೆಗೆ ಬಿಟ್ಟು ಹೋಗುತ್ತೆ. ಆದರೆ ಈ ಗ್ರಹಣ 3-4 ವರ್ಷಗಳಿಂದ ಹಿಡಿದುಕೊಂಡೇ ಇದೆ. ಇದು ಯಾವತ್ತೂ ಬಿಡುತ್ತೋ ಗೊತ್ತಿಲ್ಲ. ಚಿತ್ರರಂಗಕ್ಕೆ ಒಂದಲ್ಲ ಒಂದು ಗಂಡಾಂತರಗಳು ಎದುರಾಗ್ತಾ ಇದೆ. ಯಾಕಂದರೆ ದೊಡ್ಡ ಹೀರೋಗಳಲ್ಲಿ ಪುನೀತ್ ಅವರು ಕೈ ಬಿಟ್ಟು ಹೋದರು. ಇನ್ನೊಬ್ಬರದ್ದು ನಿಮಗೆ ಗೊತ್ತೇ ಇದೆ ಎಂದು ದರ್ಶನ್ ಜೈಲು ಸೇರಿದ ಬಗ್ಗೆ ಹೇಳಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.